हाय फ्रेंड्स, इवत्तु नानु प्रॉन्स मत्ते बटाटे करी याव रीति माडोदंत हेळिकोड्तीनि। इदोंदु ओंदु सूपर आगिरुवंत कॉम्बिनेशन, इदु मसाला जोते कूड ओळ्ळेदाग्तदे। ईग फस्टिगे मसाला हुरिलिक्के स्वल्प आयिल अन्नु हाक्ता इद्दीनि, सन्फ्लवर् आयिल अन्नु हाक्ता इद्दीनि, कोकोनट् आयिल कूड यूस् माडबहुदु। इदक्के नानु बेडिगे मेणसन्नु हाक्ता इद्दीनि, 12 बेडिगे मेणसु, 4 गिड्ड मेणसु, इल्ल अंद्रे पेप्पर् कूड हाक्बहुदु। नानु पेप्पर् हाक्ता इल्ल, गिड्ड मेणसु हाक्ता इद्दीनि, इदु ओळ्ळे रोस्ट् आगलि। रोस्ट माड़ी हाक बेकंतिल्ला, डायरेक्ट आगी कूड़ा नहीं ग्राइंड माड़बोदु। नान इवत्तु रोस्ट माड़ी हाक्ता इद्दीनि, ड्राई रोस्ट कूड़ा माड़बोदु। ओके, इदु रोस्ट आगिदे, इदन्न तेगेयोण। नेक्स्ट इदक्के 4 टीस्पून अष्टु कोत्तंबरि कालन्न हाक्ता इद्दीनि, हागे 1 टीस्पून अष्टु जीरिगे, हागे चूरु मेंते चिटिके अष्टु, हागे चिटिके अष्टु ओम काळु, ಮತ್ತೆ ಚಿಟಿಕೆಯಷ್ಟು ಸಾಸಿವೆನ ಹಾಕೋಣ। ಇದನ್ನ ಕೂಡ ಚೆನ್ನಾಗಿ ನಾವು ರೋಸ್ಟ್ ಮಾಡಬೇಕು। ಓಕೆ, ಒಳ್ಳೆ ಗಮ ಬರುವವರೆಗೆ ರೋಸ್ಟ್ ಮಾಡ್ಕೊಳ್ಳಿ, ಓವರ್ ಆಗಿ ರೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ। ಓಕೆ, ಇದು ಕೂಡ ಆಗಿದೆ, ಇದನ್ನ ಕೂಡ ತೆಗೆಯೋಣ। ಈಗ ಇಷ್ಟು ಮಸಾಲೆ ಹುರಿದ್ರೆ ಸಾಕು, ಇನ್ನು ಮಸಾಲೆನ ಗ್ರೈಂಡ್ ಮಾಡಲಿಕ್ಕೆಂಟು। ಗ್ರೈಂಡ್ ಮಾಡುವಾಗ ಏನೆಲ್ಲ ಹಾಕಬೇಕು ಅಂತ ನೋಡ್ಕೊಳ್ಳೋಣ। ಈಗ ಹುರ್ಕೊಂಡಿರುವ ಮಸಾಲೆ ಜೊತೆಗೆ ಒಂದು ಚಿಕ್ಕ ಈರುಳ್ಳಿ, ಒಂದು ಸಣ್ಣ ತುಂಡು ಹುಳಿ, ಹಾಗೆ 8 ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ, ಹಾಗೆ 1/2 ಚಮಚದಷ್ಟು ಅರಶಿನ ಹುಳಿ, ಹಾಗೂ 1 ಇಡಿ ಕಾಯಿ ತುರಿ। ನಾನು 1 ಇಡಿ ತಕೊಂಡಿದ್ದೀನಿ, ಅರ್ಧ ಮಾಡೋದಾದ್ರೆ, ಅರ್ಧ ಕಾಯಿ ತುರಿದು ಮಾಡೋದಾದ್ರೆ ರೆಸಿಪಿ ಈ ಇದೆಲ್ಲ ಅರ್ಧ ಹಾಕಿದ್ರೆ ಆಯಿತು, ಕರೆಕ್ಟಾಗಿ ಅರ್ಧ ಮಾಡಿದ್ರೆ ಆಯಿತು। ನಾನು 1 ಇಡಿ ಕಾಯಿ ತುರಿ, ಇಷ್ಟು ದೊಡ್ಡದು ಉಂಟು, ಇಷ್ಟು ಚಿಕ್ಕದಿದು, ದೊಡ್ಡದಿಲ್ಲ। ಓಕೆ, ಈಗ ಇದನ್ನೆಲ್ಲ ನೈಸಾಗಿ ರುಬ್ಬಿ ತರ್ತೀನಿ। ಓಕೆ ನೋಡಿ, ಈಗ ನಾನು ಸ್ವಲ್ಪ ಬಟಾಟೆ, 6 ಮೀಡಿಯಂ ಸೈಜ್ ಬಟಾಟೆ, ಹಾಗೂ 1 ಟೊಮೆಟೋನ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ। ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಇದಕ್ಕೆ। ಓಕೆ, ಇದು ಚೆನ್ನಾಗಿ ಬೇಯಲಿ। ಓಕೆ ನೋಡಿ, ಈಗ ಬಟಾಟೆ ಮತ್ತು ಟೊಮೆಟೊ ಚೆನ್ನಾಗಿ ಕುಕ್ ಆಗಿದೆ। ಈಗ ರುಬ್ಬಿಕೊಂಡಿರುವ ಮಸಾಲೆನ ಹಾಕ್ತಾ ಇದ್ದೀನಿ। ಇವತ್ತು ಗ್ರೈಂಡರ್ ಅಲ್ಲಿ ರುಬ್ಬಿದ್ದು, ಹಾಗಾಗಿ ನೈಸ್ ಆಗಿದೆ ಮಸಾಲಾ। ಮಸಾಲಾ ನೈಸ್ ಆಗಿ ರುಬ್ಬಿದ್ರೆ ತುಂಬಾ ಟೇಸ್ಟ್ ಆಯ್ತಾ। ಗ್ರೈಂಡರ್ ತೊಳೆದ ನೀರನ್ನ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ। ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ, ಒಂದು ಒಳ್ಳೆ ಕುದಿ ಬರಲಿ, ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀರನ್ನು ಹಾಕಿ। ಓಕೆ ನೋಡಿ, ಕುದಿ ಬರ್ತಾ ಉಂಟು, ಈಗ ಪ್ರಾನ್ಸ್ ಅನ್ನು ಹಾಕ್ಕೊಳ್ಳೋಣ। ಓಕೆ, ಇನ್ನು ಪ್ರಾನ್ಸ್ ಅನ್ನು ಹಾಕಿ ಒಂದು 5 ನಿಮಿಷ ಇದನ್ನು ಬಾಯ್ಲ್ ಮಾಡಿದರೆ ರೆಡಿ ಆಗುತ್ತೆ ಕರಿ। 1/2 ಕೆಜಿ ಅಷ್ಟು ಪ್ರಾನ್ಸ್ ಅನ್ನು ಹಾಕಿದ್ದೀನಿ। ಓಕೆ, ಒಮ್ಮೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಇದು ಬೇಗನೆ ಕುಕ್ ಆಗುತ್ತೆ, 5 ನಿಮಿಷದೊಳಗೆ ಆಗುತ್ತೆ, ಒಂದು ಒಳ್ಳೆ ಕುದಿ ಬರಲಿ। ಓಕೆ ನೋಡಿ, ಒಳ್ಳೆ ಕುದಿ ಬರ್ತಾ ಉಂಟು, ಪ್ರಾನ್ಸ್ ಕೂಡ ರೆಡಿ ಆಗಿದೆ। ಸೊ ರುಚಿಕರವಾದ ಪ್ರಾನ್ಸ್ ಹಾಗೂ ಬಟಾಟೆ ಕರಿ ರೆಡಿ ಟು ಸರ್ವ್। ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ, ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ। ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್।